ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಗೆ ಇದೀಗ ಸರ್ಕಾರದ ನಿರ್ಬಂಧ ಇರುವ ಹೊತ್ತಲ್ಲೇ ಮೇಕೆದಾಟು ಯೋಜನೆ ಜಾರಿಗೊಳಿಸಲು ಸರ್ಕಾರ ಬದ್ಧ ಆದ್ರೆ ಕರೋನಾ ಮೂರನೇ ಅಲೆಯಿಂದಾಗಿ ನಿಯಮ ಉಲ್ಲಂಘಿಸದೆ ಸಹಕರಿಸಿ ನೀವು ಅಂತ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೊಮ್ಮಾಯಿ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಗೆ ಸರ್ಕಾರದ ನಿರ್ಬಂಧ ಇದೀಗ ಮೇಕೆದಾಟು ಯೋಜನೆ ಜಾರಿಗೊಳಿಸಕ್ಕೆ ನಾವು ಕೂಡ ಬದ್ರಿದ್ದೀವಿ ಆದ್ರೆ ಕರೋನಾ ಮೂರನೇ ಅಲೆ ಇದೆ ಹಾಗಾಗಿ ನಿಯಮವನ್ನ ಉಲ್ಲಂಘಿಸಬೇಡಿ ನೀವು ಸಹಕರಿಸಿ ಅಂತ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಸಿಎಂ ಬೊಮ್ಮಾಯಿ ಕೊಟ್ಟಿದ್ದಾರೆ ಈಗಾಗಲೇ ಕೈ ಪಾದಯಾತ್ರೆ ನಿರ್ಬಂಧಕ್ಕೆ ಸಿಎಂ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಕಾಂಗ್ರೆಸ್ ಪಾದಯಾತ್ರೆ ನಿರ್ಬಂಧಕ್ಕೆ ಬೊಮ್ಮಾಯಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ನಮ್ಮ ಸರ್ಕಾರ ಬದ್ಧವಾಗಿದೆ ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸೋಕೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ರ್ಯಾಲಿಗಳು ಹೋರಾಟ ಪಾದಯಾತ್ರೆ ಒಳ್ಳೇದಲ್ಲ ಜನರಿಗೆ ಒಳ್ಳೇದಲ್ಲ ಜನರ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ನಿಲ್ಸಿ ನೆಲ ಜಲ ಅಂತ ಬಂದಾಗ ಜನರ ರಕ್ಷಣೆ ಅಂತ ಬಂದಾಗ ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಬೇಕು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಾರದು ಬಟ್ ನಮ್ಮ ಸರ್ಕಾರ ಇದಕ್ಕೆ ಮೇಕೆದಾಟು ಯೋಜನೆಗೆ ಬದ್ಧವಾಗಿದೆ ಜಾರಿಗೊಳಿಸೋಕೆ ಅಂತ ಹೇಳುದ್ರ ಮೂಲಕ ಮೇಕೆದಾಟು ಯೋಜನೆ ಜಾರಿಗೊಳಿಸಲು ಸರ್ಕಾರ ಬದ್ಧವಾಗಿದೆ ದಯವಿಟ್ಟು ನೀವು ಕೂಡ ಸಹಕರಿಸಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಯಾಕಂದ್ರೆ ಮೂರನೇ ಅಲಿಯಲ್ಲಿ ಈಗ ರಾಜ್ಯ ಮತ್ತು ಬೆಂಗಳೂರು ಎಲ್ಲವೂ ಕೂಡ ತತ್ತರಿಸಿ ಹೋಗೋ ಹಾಗೆ ಕಾಣಿಸ್ತಾ ಇದೆ ದಿನ ಕಳೆದಂತೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಒಂದು ವೇಳೆ ಹೀಗೆ ಮುಂದುವರೆದ್ರೆ ಲಾಕ್ಡೌನ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರಬಹುದು ಹಾಗಾಗಿ ಮೂರನೇ ಅಲಿಯಲ್ಲಿ ರಾಜ್ಯ ಸೇರಿದಂತೆ ಬೆಂಗಳೂರು ಎಲ್ಲವೂ ಕೂಡ ತತ್ತರಿಸಿ ಹೋಗ್ತಾ ಇದ್ದು ಮೂರನೇ ಅಲೆಯಿಂದ ರಾಜ್ಯವನ್ನ ಕಾಪಾಡೋದು ಕೇವಲ ಸರ್ಕಾರ ಮಾತ್ರ ಅಲ್ಲ ನಮ್ಮೆಲ್ಲರ ಕರ್ತವ್ಯ ಅದು ವಿಪಕ್ಷ ಆಗಿ ನಿಮ್ಮ ಮೇಲೂ ಕೂಡ ಆ ಜವಾಬ್ದಾರಿ ಇರುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಈ ಕರ್ತವ್ಯ ನಿಭಾಯಿಸಲು ಎಲ್ಲರೂ ಕೂಡ ಬದ್ಧತೆ ತೋರಿಸ್ಬೇಕಾಗಿದೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಾನು ಹೋರಾಟವನ್ನ ತಿರ್ತೀನಿ ಪಾದಯಾತ್ರೆ ತಿರ್ತೀನಿ ಎನ್ನುವ ಹಠ ಅಥವಾ ಜಿದ್ದು ಸದ್ಯಕ್ಕೆ ಬೇಡ ಈ ಕರ್ತವ್ಯವನ್ನ ನಿಭಾಯಿಸೋಕೆ ಎಲ್ಲರೂ ಕೂಡ ಬದ್ಧತೆಯನ್ನು ತೋರಿಸ್ಬೇಕಾಗಿದೆ ಸೋಂಕು ತಡೆ ನಿಯಮ ಉಲ್ಲಂಘಿಸದೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಿ ಹೀಗಂತ ಎಲ್ಲರ ಸಹಕಾರವನ್ನ ಕೂಡ ಸಿಎಂ ಬೊಮ್ಮಾಯಿ ಅವರು ಕೋರಿದ್ದಾರೆ ಅಥವಾ ಕೇಳಿದ್ದಾರೆ ಸೊ ಕಾಂಗ್ರೆಸ್ ಹೆಸರೇಳದ ಸಹಕಾರವನ್ನ ಸಿಎಂ ಬೊಮ್ಮಾಯಿ ಅವರು ಕೇಳಿದ್ದಾರೆ ಸೊ ಇದು ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನು ಟ್ವೀಟ್ ಮೂಲಕ ನಾವು ಇದನ್ನ ಏನು ಮೇಕೆದಾಟಿ ಯೋಜನೆ ಜಾರಿಗೊಳಿಸಲು ನಮ್ಮ ಸರ್ಕಾರ ಕೂಡ ಬದ್ಧ ಇದೆ ನೆಲ ಜಲ ಜನರ ರಕ್ಷಣೆ ಅಂತ ಬಂದಾಗ ಎಲ್ಲರೂ ಕೂಡ ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸವನ್ನ ಮಾಡಬೇಕು ದಯವಿಟ್ಟು ಕರೋನಾ ಅಥವಾ ಪ್ಯಾಂಡಮಿಕ್ ಯಾರನ್ನ ಅರ್ಥ ಮಾಡಿಕೊಂಡು ಸಹಕಾರ ಮಾಡಿ ಅಂತ ಕಾಂಗ್ರೆಸ್ ಹೆಸರೇಳದೆ ಸಹಕಾರವನ್ನ ಸಿಎಂ ಬೊಮ್ಮಾಯಿ ಅವರು ಕೋರಿದ್ದಾರೆ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ ಇಡೀ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಮಾಡಿಸೋದು ಜಿಲ್ಲೆ ಜಿಲ್ಲೆಯವರು ರಸ್ತೆ ಇಳಿಸ್ಬೇಕು ಅಂತ ಮಾಡಿರುವಂತ ಪ್ಲಾನ್ ಇದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಲಿ ಅನ್ನೋದಕ್ಕೆ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಮುಖ್ಯಮಂತ್ರಿಗಳು ತಗೊಂಡಂತ ತೀರ್ಮಾನ ಇದು ರಾಜಕಾರಣಕ್ಕೆ ಏನು ಎಫೆಕ್ಟ್ ಏನ್ ಆಗ್ತಾ ಇಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಪಾರ್ಟಿಗೆ ನಮ್ಮ ಸರ್ಕಾರಕ್ಕೆ